ಚಳಿಗಾಲದ ಅಧಿವೇಶನದ ಒಳಗೆ ಯಾರೂ ಡಿಸಿಎಂ ಆಗುವುದಿಲ್ಲ ಎಂದು ಬೆಳಗಾವಿಯಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡಲು ಅವಕಾಶವಿದೆ ಲೋಕಸಭಾ ಚುನಾವಣೆ ಬಳಿಕ ಡಿಸಿಎಂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನಡುವಿನ ವೈಮನಸು ಮರೆತು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂಬ ಚರ್ಚೆ ಜೋರಾಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಆ ಬಗ್ಗೆ ಕೂಡ ಸ್ಪಷ್ಟನೆ ನೀಡಿದರು ಡಿ ಕೆ ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ಆಗೋ ಪ್ರಶ್ನೆ ಇಲ್ಲ ಅಂತ ಕೂಡ ಹೇಳಿದರು ಇನ್ನು ಸಿ ಎಂ ಬದಲಾವಣೆ ಆದರೆ ವಾಲ್ಮೀಕಿ ಸಮುದಾಯದವರು ಅನ್ನೋ ಒತ್ತಾಯ ಕೇಳಿ ಬರ್ತಿದ್ದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಅವರು ಪಕ್ಷದಲ್ಲಿ ಆ ರೀತಿ ಇಲ್ಲ ನಾವು ಸಿ ಎಂ ಸ್ಥಾನ ಬೇಕು ಎಲ್ಲೂ ಕ್ಲೈಮ್ ಮಾಡಿಲ್ಲ ಸಮುದಾಯದಿಂದ ಕ್ಲೈಮ್ ಮಾಡ್ತಾರೆ ಆದರೆ ಪಕ್ಷ ತೀರ್ಮಾನ ಬೇರೆ ಅಂತ ಹೇಳಿದರು ಇದರ ನಡುವೆ ಚಳಿಗಾಲದ ಅಧಿವೇಶನ ಬೆಳಗಾವಿ ಸೆಷನ್ವರೆಗೆ ಕೂಡ ಯಾವುದೇ ಹೆಚ್ಚುವರಿ ಡಿ ಸಿ ಎ ಹುದ್ದೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳೋರೆ ಆದರೆ ಬೆಳಗಾವಿ ಅಧಿವೇಶನ ಆದಮೇಲೆ ಏನಾದ್ರು ಬದಲಾವಣೆ ಆಗುತ್ತಾ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಬಂದರು ಡಿ ಕೆ ಸುರೇಶ್ ಅವ್ರ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಬಂದರು ಎಲ್ಲವನ್ನು ಸರಿಪಡಿಸಿದ್ದೀವಿ ಅನ್ನೋ ಲೆಕ್ಕಾಚಾರದ ನಡುವೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ಲ ಅಂದರು ಇದೀಗ ಚಳಿಗಾಲದ ಅಧಿವೇಶನದ ನಂತರ ಡಿ ಸಿ ಎಮ್ಗಳ ಹೆಚ್ಚುವರಿ ಡಿ ಸಿ ಎಮ್ ಚರ್ಚೆ ಅಂತ ಹೊಸ ಬಾಂಬಾಕವ್ರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಒಂದೊಂದೇ ಗೊತ್ತಾಗ್ತಾ ಇದೆ